ಈ ಒಂದು ವಿಷಯಗಳನ್ನು ಪೆನ್ ಡ್ರೈವ್ ಮಾಡಿ ಹಂಚಿದ್ದಾರೆ. ಮಹಿಳೆಯರ ಮಾನಾಪರಣ ಆಗಿದ್ದು ನಾಲ್ಕು ಗೋಡೆ ಮಧ್ಯದಲ್ಲಿತ್ತು, ಅದನ್ನು ವಿಶ್ವಕ್ಕೆ ತಗೊಂಡು ಹೋದಂಥವ್ರು ಕೃಷ್ಣ ಬೈರೇಗೌಡರೆ. ಅದೇನೋ ಈಗೇನೋ ದೇವರಾಜೇಗೌಡ ಅಂತಾರೆ, ನಾನು ಅಂತೀನಿ ಅಂತ ಏನೋ ಹೇಳ್ತಾವ್ರೆ. ಕುಮಾರಸ್ವಾಮಿನೂ ಸೇರ್ಬಿಟ್ಟವನು ಇದರಲ್ಲಿ. ಇದೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದೀರಿ ಪ್ರತಿನಿತ್ಯ. ಇಲ್ಲಿ ಪ್ರಶ್ನೆ, 21ನೇ ತಾರೀಕು ರಿಲೀಸ್ ಮಾಡಿದ್ರಲ್ಲ ಕೂತ್ಕೊಂಡು, 25,000 100,000 ಪೆನ್ ಡ್ರೈವ್ಗಳನ್ನ 8 ಗಂಟೆಗೆ ಅವನು ಯಾವಾಗ ಪೋಸ್ಟ್ ಮಾಡ್ತಾನೆ ನವೀನ್ಗೌಡ ಅನ್ನೋನು. 8 ಗಂಟೆಗೆ ಎಲ್ಲ ಕಾಯಿರಿ ನಿಂತು ಅಶ್ಲೀಲ ವಿಡಿಯೋಗಳು ಬಿಡುಗಡೆ ಆಗ್ತಾ ಇದೆ ಅಂತ. ಇವತ್ತಿನವರೆಗೆ ಅವನು ಏನೋ ಟಚ್ ಮಾಡಿದ್ರೆ ಇರ್ರಿ ಕೃಷ್ಣ ಬೈರೇಗೌಡ್ರೆ. ವಿಶ್ವದ ಅತ್ಯಂತ ಲೈಂಗಿಕ ದೌರ್ಜನ್ಯ ಇದು. ಪ್ರಚಾರ ಮಾಡಿರೋ ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ಇದ್ದಿದ್ದನ್ನ, ಇದನ್ನ ಪ್ರಚಾರಕ್ಕೆ ನೀವು ಮಾಡಿದ್ರಲ್ಲ, ಈ ರೀತಿ ಬಂತಲ್ಲ ತಕ್ಷಣ ಸರ್ಕಾರದ ಕ್ರಮ ಏನು ತಗೊಂಡ್ರಿ? ಈಗ ಹೇಳ್ತಾ ಇದ್ದೀರಲ್ಲ ಯಾರೋ ಅಡ್ವೊಕೇಟ್ ಹತ್ರ, ಇವನು ಯಾರೋ ಡ್ರೈವರು ಏನೋ ಇದಕ್ಕೆ ತಗೊಂಡು ಕೊಟ್ಟಿದ್ದ ಅಂತೇಳಿ, ಕಾರ್ತಿಕ್ ಅನ್ನೋನು, ಅವನು ಕೊಟ್ಟಿದ್ದಪ್ಪ, ಅವನೇನೋ ಆಯ್ತಪ್ಪ ಕೊಡಲಿಲ್ಲ, ಅದೆಲ್ಲ ನ್ಯಾಯಾಂಗ ಇದಕ್ಕೆ ನ್ಯಾಯಾಲಯಕ್ಕೂ ಇಲ್ಕೋ ಕೊಡಲಿಲ್ಲ ಅಂತ ನೀವು ಆಪಾದನೆ ಮಾಡ್ತಾ ಇದ್ದೀರಿ. ಈಗ ಪೆನ್ ಡ್ರೈವ್ನ ಮನೇಲಿ ಹಾಕಿ ಇಟ್ಕೊಂಡ ಇವರು ಅಂತ ಇಲ್ಲಿ ಹೇಳ್ತೀರಿ. ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ವ್ಯವಸ್ಥೆ ಸಂಚು ನಡೆಯುತ್ತಿದೆ. ಸರ್ಜಿಕಲ್ ಮಾದರಿ ಸ್ಟ್ರೈಕ್ ಮಾದರಿ ಹಾಸನ ಪೆನ್ ಡ್ರೈವ್ ಪ್ರಕರಣವನ್ನು ಮುಚ್ಚಿ ಹಾಕುವ ವ್ಯವಸ್ಥಿತ ಪ್ರಯತ್ನ ನಡೆಯುತ್ತಿದೆ. ಲೈಂಗಿಕ ದೌರ್ಜನ್ಯವನ್ನು ಎಸಗಿದವರನ್ನು ಬಚಾವ್ ಮಾಡುವ ಪ್ರಯತ್ನ ಆಗಿದೆ. ಇದು ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ವ್ಯವಸ್ಥಿತ ಸಂಚು ಅಂತ ಹೇಳ್ತಾ ಇದ್ದೀರಿ. ನೀವೇನು ಮಾಡ್ತಾ ಇದ್ದೀರಿ? ಸರ್ಕಾರ ನಿಮ್ಮದೇ ಇದೆ, ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕಾಗತ್ತಾ ಈ ಸರ್ಕಾರದಲ್ಲಿ? ಅದು ಎಂತೆಂಥ ಘಟಾನುಘಟಿಗಳವರಿಲ್ಲಿ. ಈಗ ಚೀಫ್ ಮಿನಿಸ್ಟ್ರು ಅವರೇ ವಕೀಲರು. ಈಗ ನಾನು ಕೇಳ್ತಾ ಇರೋದು ನಿಮಗೆ, ಇಷ್ಟು ದಿವಸ ಆಯ್ತಲ್ಲ, ನಿಮ್ಮ ತನಿಖೆ ಎಲ್ಲಿವರೆಗೆ ತಗೊಂಡೋಗಿದ್ದೀರಿ? ಇಲ್ಲಿ 28ನೇ ತಾರೀಕು ಯಾವೊಂದು ಅಲ್ಲಿ FIR ಹಾಕ್ಸಿದ್ರಿ, ಆ ಹೆಣ್ಣುಮಗಳು ಕೊಟ್ಟಿದ್ದೇನು? ಬೇಲೆಬಲ್ ವಾರಂಟಿ ಅಲ್ವಾ ನೀವು ಹಾಕೊಂಡಿದ್ದು? ನಾವು ಬೇಲೆಬಲ್ ಸೆಕ್ಷನ್ ಹಾಕಿ ಅಂತ ಹೇಳಿದ್ವಾ, ನೀವೇ ಹಾಕೊಂಡಿದ್ದೀರಿ. ಅದರಲ್ಲಿ ರೇವಣ್ಣ ಅವರನ್ನ ಮತ್ತೆ ಜೈಲಿಗೆ ಕಳ್ಸೋಕ್ಕಾಗಲ್ಲ ಅಂತೇಳಿ. ಇನ್ನೊಂದು ಇದೆಂಥದ್ದು, ಇದು ಕಿಡ್ನ್ಯಾಪ್ ಮಾಡ್ಕೊಂಡಿದ್ದೀರಿ. ಇವತ್ತು 4 ಜನ ಪಾಪ ಕಿಡ್ನ್ಯಾಪ್ಗೆ ಸಂಬಂಧಪಟ್ಟನ್ನು ಹಿಡ್ಕೊಂಬಂದವ್ರಂತೆ. ಅದು ಯಾರೋ ಅಲ್ಲಿ ಹುಡುಗರುಗಳ ಮೇಲೆ ಕೇಸ್ ಹಾಕೊಂಡ್ರಲ್ಲ KR ನಗರದಲ್ಲಿ, ಅವ್ರ ಪರವಾಗಿ ಬೇಲ್ ಅಪ್ಲಿಕೇಶನ್ ಆಗದ ಅಡ್ವೊಕೇಟ್ನ ಹಿಡ್ಕೊಂಬಂದ್ಬಿಟ್ಟವ್ರೀಗ, ಅವನ್ನು ಕರ್ಕೊಂಬಂದವ್ರೆ. ಯಾರು ಹೆಸರೆಂತದ್ದು ಬ್ರದರ್? ತಿಮ್ಮಪ್ಪ ಅಂತೇಳಿ ಅಡ್ವೊಕೇಟ್. ಬೇಲ್ ಅಪ್ಲೈ ಮಾಡೋಕೆ ಹೋದನ್ನ ಅವನು ಈಗ ಬಂದಷ್ಟು ಕರ್ಕೊಂಬಂದವ್ರೆ. ಆ ಹೆಣ್ಮಗಳು ಸಿಕ್ಕಾಗಿದೆ, ಯಾರು ಬ್ಲಾಕ್ ಇದು ಕಿಡ್ನಾಪ್ ಆದರು ಆ ಹೆಣ್ಮಗಳು. ಈಗ ಇವ್ರು ಸುಪರ್ದಿಲ್ಲ ಅವರೇ, ಆ ಹೆಣ್ಮಗಳು 5 ದಿವಸ ಆಯಿತು ಬಂದು. ಆ ಹೆಣ್ಮಗಳಿಂದ ಹೇಳಿಕೆ ಇಲ್ಲಿವರೆಗೆ ಏನು ದಾಖಲೆ ಮಾಡ್ಕೊಂಡಿದ್ದೀರಿ? 5 ದಿವಸ ಆಗಿದೆಯಲ್ಲ, ಅವ್ರ ಕುಟುಂಬದವ್ರನ್ನ ಎಷ್ಟು ಜನ ಕರ್ಕೊಂಬಂದು ಇಟ್ಕೊಂಡಿದ್ದೀರಿ? ಅವ್ರ ಕೈಲಿ ಹೇಳಿಕೆ ಕೊಡ್ಸಿ ಅಂತ. ಆ ಹೆಣ್ಮಗಳನ್ನ ನೀವು TVಯಲ್ಲಿ ತೋರಿಸಿದ್ರಿ, ತೋಟದ ಮನೆಯಲ್ಲಿ ಇದ್ರು, ಅಲ್ಲಿಂದ ಕರ್ಕೊಂಬಂದಿದ್ದೀವಿ ಅಂತ ಹೇಳಿದಿರಿ. ಆ ಹೆಣ್ಮಗಳನ್ನ ಕರ್ಕೊಂಬಂದು ಸ್ಥಳ ಮಾಸಾರ ಏನಾರು ಮಾಡ್ಕೊಂಡಿದ್ದೀರಾ? ಇಲ್ಲ ಹೆಣ್ಮಕ್ಳಿಗೆ ಏನಾದ್ರು ಹೆಣ್ಮಗಳಿಗೆ ಚಿತ್ರಹಿಂಸೆ ಕೊಟ್ಟಿರ್ತಕ್ಕಂಥ ಘಟನೆ ಏನಾದರೂ ಆಗಿದೆಯಾ? ಕರ್ಕೊಂಬಂದಿದ್ದೀರಲ್ಲ, ಯಾರಾದರೂ ಚಿತ್ರಹಿಂಸೆ ಕೊಟ್ಟಿದ್ದಾರ ಹೆಣ್ಮಗಳಿಗೆ? ಇಲ್ಲ ಬಳಸಿರೋ ವೆಹಿಕಲ್ ಇದನ್ನ ಸೀಸ್ ಮಾಡಿದ್ರ? ಎಲ್ಲಿಂದ ಕರ್ಕೊಂಬಂದ್ರಿ ಅವ್ರನ್ನ ನೀವು ಈ ಕ್ಷಣದವರೆಗೆ ಹೇಳಿದ್ರ? ನೀವೆಲ್ಲ ಪತ್ರಿಕೆ ಹೇಳಿದಿರಿ ತೋಟದ ಮನೆಯಿಂದ ಅಂತ. ರಾಜ್ಯಪಾಲ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಏನನ್ನ ಮಾಡೋದು, ಬಂದ್ ಮಾಡೋದು, ಹೆಂಗ್ ಮಾಡೋದು ರಾಜ್ಯಪಾಲರು? ಬಾಳೆ ಅದು ಕಟ್ ಆಗ್ಬಿಡ್ತಲ್ಲ ಫ್ಲೋ, ಈಗ ಬಾಳ ಇದೆ. ಹ
ಹೌದಾ? ಇಲ್ಲ ಇಲ್ಲ ಬರ್ತೀನಪ್ಪ, ಫ್ರೀ ಆಗಿ ಕೂತ್ಕೊಂಡು ಮಾತಾಡೋದು, ಬಿಸ್ತಲ್ ನಿಮ್ಮನ್ನ ನಿಲ್ಲಿಸ್ಕೊಂಡು ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಬಹಳ ಇಶ್ಯೂ. ಸೊ ಇದು ಅಲ್ಲಿ ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಿದ್ದು, ಜೆ ಡಿ ಎಸ್ ಇವತ್ತು ಕೋರ್ ಕಮಿಟಿ ಸಭೆ ಇದ್ದಿದ್ದು, ಸಭೆಯ ನಂತರ ಮಾತನಾಡ್ತಾ ಇದ್ದಿದ್ದು. ನಿನ್ನೆ ಕಾಂಗ್ರೆಸ್ನ ಸಚಿವರು ಯಾರ್ಯಾರಿದ್ರು, ಸರ್ಕಾರದಲ್ಲಿರುವಂಥ ಸಚಿವರೆಲ್ಲ ಮಾತನಾಡಿದ್ರಲ್ಲ, ಆ ವಿಚಾರಕ್ಕೆ ಅವರು ಕೌಂಟರ್ ಕೊಡ್ತಾ ಯಾರ್ಯಾರು ಏನು ಮಾತನಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಅಕ್ಷರ ರೂಪದಲ್ಲಿ ನಾನು ತರಿಸ್ಕೊಂಡಿದ್ದೀನಿ, ಅದೇನೇನಿದೆ ಎಲ್ಲ ಶಬ್ದಗಳ ರೂಪದಲ್ಲಿ ನಾನು ಕೊಡಿ ಅಂತೇಳಿ ಪೇಪರಲ್ಲಿ ತರಿಸ್ಕೊಂಡಿದ್ದೀನಿ ಅಂತೇಳಿ ಎಲ್ಲ ಪೇಪರ್ನ ಇಟ್ಕೊಂಡು ಅವ್ರು ಏನೇನು ಮಾತಾಡಿದ್ರೆ ಅದಕ್ಕೆಲ್ಲ ಕೌಂಟರ್ ಕೊಡುವಂಥ ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ, ಇನ್ನೂ ಮುಂದುವರಿಸ್ತಾರೆ. ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ, ಗ್ಯಾಪ್ ತೊಗೊಂಡಿದ್ದಾರೆ. ಇಲ್ಲಿ ಕೇಳ್ತಾ ಇರೋದು ಇಷ್ಟೇ, ಅವರು ನವೀನ್ ಗೌಡ ಅನ್ನುವಂಥವನನ್ನು ಯಾಕೆ ಇನ್ನೂವರೆಗೂ ಅರೆಸ್ಟ್ ಮಾಡಿಲ್ಲ, ಕಾರ್ತಿಕ್ನನ್ನು ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ನೀವಿಷ್ಟೆಲ್ಲ ಮಾತನಾಡ್ತೀರಾ ರೋಷದಲ್ಲೆಲ್ಲ, ನಾಲ್ಕು ಗೋಡೆಗಳ ಮಧ್ಯೆ ಇರುವಂಥದ್ದನ್ನು ನೀವು ಇಡೀ ಊರಿಗೆಲ್ಲ ಪ್ರಪಂಚಕ್ಕೆಲ್ಲ ಹಂಚಿ ಆ ಹೆಣ್ಮಕ್ಳ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಿದ್ರಲ್ಲ, ನಿಮಗೆ ಯಾವ ನೈತಿಕತೆ ಇದೆ ಅನ್ನುವಂಥದ್ದು ಪ್ರಶ್ನೆಯನ್ನೆಲ್ಲ ಕುಮಾರಸ್ವಾಮಿಯವರು ಕೇಳ್ತಾ ಇದ್ದಾರೆ. ನೀವೆಲ್ಲ ಇಷ್ಟೊಂದು ಕೂತ್ಕೊಂಡು ಮಾತನಾಡ್ತೀರಲ್ಲ ಸಚಿವರೆಲ್ಲ, ನೀವು ಅದನ್ನು ಹಂಚಿದಂಥವ್ರ ಬಗ್ಗೆ ಯಾಕೆ ಹಿಡ್ಕೊಳ್ತಾ ಇಲ್ಲ? ನಾವೇನದನ್ನು ಮಾಡಿದಂಥವ್ರ ಮೇಲೆ ಇರುವಂಥ ಆರೋಪ ಏನಿದೆ ಅವರನ್ನು ನಾವೇನು ರಕ್ಷಣೆ ಮಾಡೋಕ್ಕೆ ನಿಂತಿಲ್ಲ ಇಲ್ಲಿ, ಆದರೆ ಯಾರು ಇದನ್ನು ಹಂಚಿದಾರೆ ಅವರನ್ನು ಯಾಕೆ ನೀವು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವರು.